ಲೋಕ ಸಂಗ್ರಾಮದ ಅಖಾಡದಲ್ಲಿರುವವರೆಲ್ಲ ಹಣವಂತರು, ಯಾರೆಲ್ಲ ಕಣದಲ್ಲಿದ್ದಾರೆ ಗೊತ್ತಾ? ಈ ಬಾರಿ ಕೋಟಿ ಕುಳಗಳು ನಾಮಪತ್ರ ಸಲ್ಲಿಸುವುದರೊಂದಿಗೆ ಬಹಿರಂಗವಾಗಿದೆ ಆಸ್ತಿ ವಿವರ. ಯಾವ ಜನಪ್ರತಿನಿಧಿಗಳು ಹೆಚ್ಚಿಸಿಕೊಂಡಿದ್ದಾರೆ 5 ವರ್ಷದಲ್ಲಿ ಸಂಪತ್ತನ್ನ ಗೊತ್ತಾ? ಕುಬೇರರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜಕಾರಣಿಯಾರೆಂದು. ಆರ್ಥಿಕವಾಗಿ ಬಲಾಢ್ಯರಾದವರಿಗೆ ಮಾತ್ರ ಲೋಕ ಸಂಗ್ರಾಮದಲ್ಲಿ ಪ್ರಾತಿನಿಧ್ಯ. ಇದು ಇವತ್ತಿನ ವಿಶೇಷ ಅಖಾಡದಲ್ಲಿ ಹಣವಂತರು. ನಾನು ನಿತಿನ್ ಶೆಟ್ಟಿ. ದೇಶದೆಲ್ಲೆಡೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದ್ದು, ಈ ಸಂಗ್ರಾಮದಲ್ಲಿ ಹೋರಾಟದ ಕಣಕ್ಕಿಳಿಯೋ ಅಭ್ಯರ್ಥಿ ಹುರಿಯಾಳುಗಳು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಆ ಮೂಲಕ ಚುನಾವಣಾ ಕಣ ರಂಗೇರಿದೆ. ಕಣದಲ್ಲಿರುವ ಎಲ್ಲರೂ ಸಿರಿವಂತರೇ ಆಗಿದ್ದಾರೆ. ಆರ್ಥಿಕವಾಗಿ ಬಲಾಢ್ಯರಾಗಿರುವವರಿಗೆ ಮಾತ್ರ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತದೆ ಎನ್ನುವುದಕ್ಕೆ ಈ ಕೋಟಿ ಕೋಟಿ ಕುಳುಗಳು ಹೊಂದಿರೋ ಆಸ್ತಿ ಅಂಕಿಅಂಶಗಳೇ ಹೇಳ್ತವೆ. ಬನ್ನಿ, ಹಾಗಿದ್ರೆ ಈ ಬಾರಿ ಯಾರ್ಯಾರೆಲ್ಲ ಹಣವಂತರು ಕಣದಲ್ಲಿದ್ದಾರೆ, ಅವರ ಆಸ್ತಿ ಪಾಸ್ತಿ ಈಗೆಷ್ಟಿದೆ ಮತ್ತು ಕಳೆದ ಬಾರಿ ಎಷ್ಟಿತ್ತು, ಎಷ್ಟು ಪಟ್ಟು ಹೆಚ್ಚಾಗಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ದೇಶದ ಅಧಿಕಾರ ಚುಕ್ಕಾಣಿಗಾಗಿ ನಡೀತಾ ಇದೆ ಮಹಾಸಂಗ್ರಾಮ. ಲೋಕ ಸಂಗ್ರಾಮದ ಕಣದಲ್ಲಿದ್ದಾರೆ ಬರೀ ಶ್ರೀಮಂತರು. ದೇಶದಲ್ಲಿ ಲೋಕಸಭಾ ಚುನಾವಣಾ ಹೊಸ್ತಲಲ್ಲಿದೆ. ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆನೂ ಮುಗಿದುಹೋಗಿದೆ. ನಾಮಪತ್ರ ಜೊತೆಗೆ ಅಭ್ಯರ್ಥಿಗಳ ಆಸ್ತಿ ಘೋಷಣೆಯೂ ಆಗಿದೆ. ರಾಜಕಾರಣಿಗಳು ಘೋಷಿಸಿಕೊಂಡ ಆಸ್ತಿ ಬಗ್ಗೆ ಕಣ್ಣಾಡಿಸಿದ್ರೆ ಈ ಬಾರಿ ಕೋಟಿ ಕೋಟಿ ಕುಳಗಳೇ ಕಣದಲ್ಲಿದ್ದಾರೆ. ಇದನ್ನ ನೋಡಿದ್ರೆ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ರಾಜಕೀಯ ಅನ್ನೋದು ಇನ್ನು ಮುಂದೆ ಕಬ್ಬಿಣದ ಕಡಲೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ರಾಜಕಾರಣಿಗಳಿಗೆ ಇರುವಂತಹ ಆದಾಯ ಮೂಲವಾದರೂ ಏನು? ಅವರು ಕೋಟಿಗಟ್ಟಲೆ ಹಣವನ್ನ ಹೇಗೆ ಸಂಪಾದನೆ ಮಾಡ್ತಾರೆ? ಕಳೆದ ಬಾರಿಯ ಚುನಾವಣೆಗೆ ಹೋಲಿಸಿದ್ರೆ ಹಲವು ಅಭ್ಯರ್ಥಿಗಳ ಆಸ್ತಿ ಆದಾಯವನ್ನು ಮೀರಿ ಹೆಚ್ಚಳವಾಗಿದೆ. ಹಾಗಾದ್ರೆ ಯಾರೆಲ್ಲ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಒಬ್ಬೊಬ್ಬರ ಅವರ ಆಸ್ತಿಯ ಮೌಲ್ಯ ಎಷ್ಟು ಅನ್ನೋದನ್ನ ನೋಡ್ಕೊಂಬರೋಣ. ನಿಖಿಲ್ ಕುಮಾರಸ್ವಾಮಿ, ಕ್ಷೇತ್ರ ಮಂಡ್ಯ. ನಿಖಿಲ್ ಆಸ್ತಿ 40 ಕೋಟಿ, ಸಾಲ 35 ಕೋಟಿ. ರಾಜ್ಯದಲ್ಲಿ ಸದ್ಯಕ್ಕೆ ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಕ್ಷೇತ್ರ. ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿರುವ ಕುಮಾರಸ್ವಾಮಿ ಪುತ್ರ, ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗನೂ ಆಗಿರುವ ನಿಖಿಲ್ ಕುಮಾರಸ್ವಾಮಿ ಮತ್ತು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ದಿವಂಗತ ಅಂಬರೀಷ್ ಪತ್ನಿ ಸುಮಲತಾ ಪರಸ್ಪರ ಎದುರಾಳಿ ಎನ್ನುವ ಕಾರಣಕ್ಕೆ ಇದು ಅಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಅವರೇ ನೀಡಿದ ಮಾಹಿತಿ ಪ್ರಕಾರ ಅವರಿಗಿರುವಂತಹ ಒಟ್ಟು ಆಸ್ತಿ 40 ಕೋಟಿ. ಹೆಸರು ನಿಖಿಲ್ ಕುಮಾರಸ್ವಾಮಿ, ಕ್ಷೇತ್ರ ಮಂಡ್ಯ. ಸ್ಥಿರಾಸ್ತಿ 22.53 ಕೋಟಿ, ಚರಾಸ್ತಿ 17.53 ಕೋಟಿ, ಬಂಡವಾಳ ಹೂಡಿಕೆ 17.53 ಕೋಟಿ, ಬ್ಯಾಂಕ್ ಠೇವಣಿ 1.9 ಕೋಟಿ, ಕೈಯಲ್ಲಿರುವ ನಗದು 11,46,730 ರೂಪಾಯಿ, ಒಟ್ಟು ಸಾಲ 35.36 ಕೋಟಿ, ಚಿನ್ನಾಭರಣ 4.55 ಲಕ್ಷ ಮೌಲ್ಯದ 200 ಗ್ರಾಂ ಚಿನ್ನ, ವಾಹನ 3.11 ಕೋಟಿ ಮೌಲ್ಯದ ರೇಂಜ್ ರೋವರ್, 23 ಲಕ್ಷ ಮೌಲ್ಯದ ವ್ಯಾನಿಟಿ ವ್ಯಾನ್, ವಾರ್ಷಿಕ ಆದಾಯ 71,47,000 ರೂಪಾಯಿ. ಇನ್ನು ಮಂಡ್ಯ ಲೋಕಸಭಾ ಚುನಾವಣಾ ಕಣ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗ್ತಿದೆ. ಈಗಾಗಲೇ ಸುಮಲತಾ ಅಂಬರೀಷ್ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದು ನಿನ್ನೆಯೇ ಬಹಿರಂಗ ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬುಧವಾರ ಸುಮಲತಾ ನಾಮಪತ್ರದ ಜೊತೆಗೆ ನೀಡಲಾಗಿರುವಂತಹ ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿ ವಿವರವನ್ನ ಘೋಷಿಸಿಕೊಂಡಿದ್ದಾರೆ. ಒಟ್ಟು ತಾವು 42.49 ಕೋಟಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿಯನ್ನ ಹೊಂದಿರುವುದಾಗಿ ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. ಸುಮಲತಾ ಅಂಬರೀಷ್, ಕ್ಷೇತ್ರ ಮಂಡ್ಯ. ಸುಮಲತಾ ಆಸ್ತಿ 42.29 ಕೋಟಿ, ಸಾಲ 1.33 ಕೋಟಿ. ಸ್ಥಿರಾಸ್ತಿ ಮೌಲ್ಯ 17.72,91,150 ರೂಪಾಯಿ, 41 ಲಕ್ಷ ಮೌಲ್ಯದ ಕೃಷಿ ಭೂಮಿ ಇದೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಮನೆ, ಕಟ್ಟಡಗಳ ಮೌಲ್ಯ
17,72,91,150 ರೂಪಾಯಿ. 2017-18 ಆರ್ಥಿಕ ವರ್ಷದ ಐಟಿ ರಿಟರ್ನ್ಸ್ ನಲ್ಲಿ 1,33,15,757 ರೂಪಾಯಿ ಆದಾಯ. ಮಂಡ್ಯ, ಪಕ್ಷೇತರ ಅಭ್ಯರ್ಥಿ ಸುಮಲತಾ ಘೋಷಿಸಿದ ಆಸ್ತಿಗಳ ವಿವರ. ಚರಾಸ್ತಿ 5 ಕೋಟಿ ರೂಪಾಯಿ ಪ್ಲಸ್ HDFC, ಸಿಟಿ ಬ್ಯಾಂಕ್, SBI ಬ್ಯಾಂಕ್ಗಳಲ್ಲಿ ಖಾತೆಗಳಿಂದ 12,70,63,363 ರೂಪಾಯಿ ನಗದು ಹೊಂದಿದ್ದಾರೆ. ವಿಜಯ ಬ್ಯಾಂಕ್ ಷೇರು, HDFC ಇಕ್ವಿಟಿ, HDFC ಯುಲಿಪ್ ವಿಮೆ, ಕೋಟಕ್ ಮಹೀಂದ್ರಾ ವಿಮೆ ಹೊಂದಿದ್ದಾರೆ. ಚರಾಸ್ತಿ 5,68,62,989 ರೂಪಾಯಿ. 1,66,81,189 ರೂಪಾಯಿ ಮೌಲ್ಯದ ಚಿನ್ನ ಹಾಗೂ 12,57,545 ರೂಪಾಯಿ ಮೌಲ್ಯದ ಬೆಳ್ಳಿ. ಸುಮಲತಾ ಅವರು 14 ಕೋಟಿ ರೂಪಾಯಿ ಸಾಲ ಹೊಂದಿದ್ದಾರೆ. ಇದು ಕೇವಲ ಮಂಡ್ಯ ಕ್ಷೇತ್ರವೊಂದರಲ್ಲಿ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳ ಆಸ್ತಿ ವಿವರವಾಯಿತು. ಆದರೆ ಈ ಬಾರಿ ಕಣದಲ್ಲಿ ಇವರಿಗಿಂತಲೂ ಕೋಟ್ಯಾಧಿಪತಿಗಳಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಸಿ ಚುನಾವಣೆ ಎದುರಿಸಲು ಸಜ್ಜಾಗಿದ್ದಾರೆ. ಸ್ಪೆಷಲ್ ಡೆಸ್ಕ್ ಪ್ರಜಾ ಟಿವಿ. ಸೋಮವಾರ ಎಲ್ಲೆಡೆ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ಘಟಾನುಘಟಿ ನಾಯಕರುಗಳಿದ್ದಾರೆ. ಅವರೆಲ್ಲರೂ ಕೋಟಿ ಕೋಟಿ ಹಣವುಳ್ಳ ಶ್ರೀಮಂತ ಕುಳಗಳೇ. ಈಗಾಗಲೇ ನಾಮಪತ್ರ ಸಲ್ಲಿಸಿದೊಂದಿಗೆ ಅವರೆಲ್ಲರೂ ತಮ್ಮ ತಮ್ಮ ಆಸ್ತಿಗೆ ಸಂಬಂಧಿಸಿದ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ. ಹಾಗಾದರೆ ಅವರೆಲ್ಲರೂ ಯಾರು, ಅವರ ಆಸ್ತಿ ಎಷ್ಟು ಅನ್ನೋದರ ಕುರಿತು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. HD ದೇವೇಗೌಡ, ಕ್ಷೇತ್ರ ತುಮಕೂರು. ಒಟ್ಟು ಆಸ್ತಿ 91 ಕೋಟಿ. ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ ಎನ್ನುತ್ತಲೇ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ಕಾಂಗ್ರೆಸ್ ತೆಕ್ಕೇರಿದ್ದ ತುಮಕೂರು ಕ್ಷೇತ್ರವನ್ನ ಮೈತ್ರಿ ಧರ್ಮದ ಆಧಾರದ ಮೇಲೆ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವ ದೇವೇಗೌಡರು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು ಅವರ ಆಸ್ತಿ ವಿವರ ಹೀಗಿದೆ. ಅಭ್ಯರ್ಥಿ HD ದೇವೇಗೌಡ, ಕ್ಷೇತ್ರ ತುಮಕೂರು. ಸ್ಥಿರಾಸ್ತಿ 4.9 ಕೋಟಿ, ಚರಾಸ್ತಿ 1.91 ಕೋಟಿ, ಬಂಡವಾಳ ಹೂಡಿಕೆ 21.16 ಕೋಟಿ, ಬ್ಯಾಂಕ್ ಠೇವಣಿ 91 ಕೋಟಿ, ವಿಮೆ 5.70 ಲಕ್ಷ ರೂಪಾಯಿ, ಸಾಲ ನೀಡಿಕೆ ಪತ್ನಿ ಚೆನ್ನಮ್ಮ ಅವರಿಗೆ 6.27 ಲಕ್ಷ ರೂಪಾಯಿ, JDSಗೆ 9.45 ಲಕ್ಷ ರೂಪಾಯಿ, ಮೊಮ್ಮಗ ಸೂರಜ್ಗೆ 20 ಲಕ್ಷ ರೂಪಾಯಿ, ಕಾಳಿಗೌಡಗೆ 5.19 ಲಕ್ಷ ರೂಪಾಯಿ ಸಾಲ. ಕೃಷಿ ಭೂಮಿ 3.28 ಕೋಟಿ ಹೊಂದಿರುವ ಒಣಭೂಮಿ ಇದೆ. ಸಾಲ, ಮಕ್ಕಳು ಮೊಮ್ಮಕ್ಕಳಿಂದ 86 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರುವುದಾದರೆ ಇಲ್ಲಿ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿದ ಬಿಎನ್ ಬಚ್ಚೇಗೌಡರು ಮತ್ತು ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರೇ ಈ ಬಾರಿಯೂ ಎದುರಾಳಿಯಾಗಿ ಕಣದಲ್ಲಿದ್ದಾರೆ. ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಇವರು ಸಲ್ಲಿಸಿರುವಂತಹ ಆಸ್ತಿ ವಿವರಗಳು ಹೀಗಿದೆ. ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ, ಕ್ಷೇತ್ರ ಚಿಕ್ಕಬಳ್ಳಾಪುರ. ಸ್ಥಿರಾಸ್ತಿ 83.93 ಕೋಟಿ, ಚರಾಸ್ತಿ 60 ಕೋಟಿ 60 ಲಕ್ಷ, ಸಾಲ ಇಲ್ಲ. ಉಳಿತಾಯ ಖಾತೆ 10.51 ಲಕ್ಷ, ಷೇರು ಮತ್ತು ಹೂಡಿಕೆ 10.8 ಲಕ್ಷ, ಚಿನ್ನ 30 ಲಕ್ಷ, ನಗದು 10 ಲಕ್ಷ, ಕೃಷಿ ಭೂಮಿ 91.72 ಲಕ್ಷ ಬೆಲೆ ಬಾಳುವ ಕೃಷಿ ಭೂಮಿ, ಕೃಷಿಯೇತರ ಭೂಮಿ 54 ಕೋಟಿ, ಅಪಾರ್ಟ್ಮೆಂಟ್ ಹಾಗೂ ಇತರೆ ಕಟ್ಟಡ 83 ಕೋಟಿ ಮೌಲ್ಯದ್ದು. ಇವರ ಪ್ರತಿಸ್ಪರ್ಧಿ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅವರ ಆಸ್ತಿ ವಿವರಗಳನ್ನು ನೋಡೋದಾದರೆ, ಅಭ್ಯರ್ಥಿ ವೀರಪ್ಪ ಮೊಯ್ಲಿ, ಕ್ಷೇತ್ರ ಚಿಕ್ಕಬಳ್ಳಾಪುರ. ಸ್ಥಿರಾಸ್ತಿ 2.96 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಲೆ, ಚರಾಸ್ತಿ 2.27 ಕೋಟಿ, ಸಾಲ 1.51 ಕೋಟಿ, ನಗದು 1,40,579 ರೂಪಾಯಿ, ವಾಹನಗಳು 1,93,718 ರೂಪಾಯಿ ಮೌಲ್ಯದ ಎಟಿಯೋಸ್ ನಿವಾ ಕಾರು. ಇನ್ನುಳಿದಂತೆ ಅಖಾಡದಲ್ಲಿರುವ ಪೈಕಿ ಬೆಂಗಳೂರು ಉತ್ತರದಿಂದ ಬಿಜೆಪಿಯಿಂದ ಸ್ಪರ್ಧಿಸಿರುವ ಡಿವಿ ಸದಾನಂದಗೌಡರು 17 ಕೋಟಿ ಒಡೆಯರಾಗಿದ್ದಾರೆ. ಇವರ ಚರಾಸ್ತಿ, ಒಡವೆ, ಸಾಲಗಳನ್ನ ನೋಡೋದಾದರೆ, ಅಭ್ಯರ್ಥಿ ಡಿವಿ ಸದಾನಂದಗೌಡ, ಕ್ಷೇತ್ರ ಬೆಂಗಳೂರು ಉತ್ತರ. ಸ್ಥಿರಾಸ್ತಿ 17.61 ಕೋಟಿ, ಚರಾಸ್ತಿ 3.32 ಕೋಟಿ, ಸಾಲ 10.43 ಕೋಟಿ, ವಾಹನ 24,21,000 ಮೌಲ್ಯದ ಲ್ಯಾಂಡ್ ಕ್ರೂಸರ್, ಆಭರಣ 22,46,000 ಮೌಲ್ಯದ ಆಭರಣಗಳಿದೆ. ಇನ್ನು ಇದರ ನಡುವೆ ಚಾಮರಾಜನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸಂಸದ ಧ್ರುವನಾರಾಯಣ್ ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಇವರು ಸಲ್ಲಿಸಿರುವಂತಹ ಆಸ್ತಿ ವಿವರವನ್ನ ನೋಡೋದಾದರೆ,
ಅಭ್ಯರ್ಥಿ ಧ್ರುವನಾರಾಯಣ್, ಕ್ಷೇತ್ರ ಚಾಮರಾಜನಗರ, ಚರಾಸ್ತಿ 18 ಲಕ್ಷ, ಠೇವಣಿ 22.74 ಲಕ್ಷ, ಹೂಡಿಕೆ 3.35 ಕೋಟಿ, ನಗದು 35,87,000, ವಾಹನ 19.80 ಲಕ್ಷದ ಇಸುಜು ಕಾರು, 11.22 ಲಕ್ಷ ಬೆಲೆಯ ಇನ್ನೋವಾ, ಕೃಷಿ ಭೂಮಿ 19 ಎಕರೆ, ನಿವೇಶನ ಮನೆ 3.4 ಕೋಟಿ ಮೌಲ್ಯ, ಸಾಲ 5.80 ಕೋಟಿ, ಚಿನ್ನಾಭರಣ 4.15 ಲಕ್ಷ ರೂಪಾಯಿ, ವಿಮೆ 10 ಲಕ್ಷ ರೂಪಾಯಿ ಮೌಲ್ಯದ ಮ್ಯಾಕ್ಸ್ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಪಾವತಿ. ಹೀಗೆ ಲೋಕಸಭಾ ಚುನಾವಣಾ ಅಖಾಡ ತಿಳಿದು ನಾಮಪತ್ರ ಸಲ್ಲಿಸಿರುವ ಪೈಕಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರೋ ಪ್ರಮೋದ್ ಮಧುರಾಜ್ ಕೂಡ ಒಬ್ರು. ಇವರ ಆಸ್ತಿ ವಿವರ ಹೀಗಿದೆ. ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್, ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು, ಸ್ಥಿರಾಸ್ತಿ 3.59 ಕೋಟಿ, ಚರಾಸ್ತಿ 83,71,000, ನಗದು 7.77 ಲಕ್ಷ, ಆಸ್ತಿ 11.75 ಕೋಟಿ, ಸಾಲ 56 ಲಕ್ಷ ರೂಪಾಯಿ, ತೆರಿಗೆ ಪಾವತಿ 1.61 ಕೋಟಿ, ಕೇಸ್ ನೀತಿ ಸಂಹಿತೆ ಉಲ್ಲಂಘಿಸಿದ ಕೇಸಿದೆ. ಇವರೊಂದಿಗೆ ಮೈಸೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಪ್ರತಾಪ್ ಸಿಂಹ ಸ್ಥಿರಾಸ್ತಿ 51,42,000 ಇದ್ದು ಚರಾಸ್ತಿ 1.33 ಕೋಟಿ ಇದೆ. 23,74,000 ಸಾಲ ಇದ್ದು ಸ್ವಂತ ಆಸ್ತಿ 3 ಪಟ್ಟು ಹೆಚ್ಚಳವಾಗಿದೆ. ಇನ್ನು ಇವರ ಪತ್ನಿ ಆಸ್ತಿ ಮೌಲ್ಯ 16 ಪಟ್ಟು ಹೆಚ್ಚಳವಾಗಿದೆ. ಅದೇ ರೀತಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಬಿಜೆಪಿಯಿಂದ ಕಣಕ್ಕಿಳಿದ್ರು ಹಾಲಿ ಸಂಸದ ಪಿಸಿ ಮೋಹನ್ರ ಸ್ಥಿರಾಸ್ತಿ 50 ಕೋಟಿ ಇದ್ದು ಚರಾಸ್ತಿ 25 ಕೋಟಿ ಇದೆ. ಇವರ ಸಾಲ 31 ಕೋಟಿ ಇದ್ದು 15 ಲಕ್ಷ ರೂಪಾಯಿ ಮೌಲ್ಯದ ಫಾರ್ಚುನರ್ ಕಾರು, 1.13 ಕೋಟಿ ಮೌಲ್ಯದ 3,250 ಗ್ರಾಂ ಚಿನ್ನ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಕ್ಷೇತ್ರದ ಹಾಲಿ ಸಂಸದ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಕೂಡ ಈ ಬಾರಿಯೂ ಕಣದಲ್ಲಿದ್ದು ಅವರು ಸಲ್ಲಿಸಿರುವಂತಹ ಆಸ್ತಿಯ ವಿವರ ನೋಡೋದಾದ್ರೆ, ನಳಿನ್ ಕುಮಾರ್ ಕಟೀಲ್ 36,97,000 ಚರಾಸ್ತಿಯನ್ನು ಹೊಂದಿದ್ದು 1.18 ಕೋಟಿ ಸ್ಥಿರಾಸ್ತಿ ಹೊಂದಿದ್ದಾರೆ. 44,50,000 ಪತ್ನಿ ಸಾಲವಿದ್ದು ಪತ್ನಿ ಹೆಸರಲ್ಲಿ 30.4 ಲಕ್ಷ ಮೌಲ್ಯದ ಚಿನ್ನಾಭರಣ ಇದೆ. ಇನ್ನು ಇದರೊಟ್ಟಿಗೆ 5.29 ಲಕ್ಷ ಠೇವಣಿ, 92,000 ನಗದು ಇದೆ ಅಂತ ಹೇಳಿ ತಿಳಿಸಿದ್ದು. ಇವರ ಬಳಿ ಇದುವರೆಗೂ ಯಾವುದೇ ವಾಹನ ಇಲ್ಲವಂತೆ. ಸ್ಪೆಷಲ್ ಡೆಸ್ಕ್ ಪ್ರಜಾ ಟಿವಿ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 18 ನಡೆಯಲಿರುವ ಚುನಾವಣೆಗೆ ಒಟ್ಟು 340 ಮಂದಿ ಅಭ್ಯರ್ಥಿಗಳಿಂದ 452 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಹೀಗೆ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳು ತಮ್ಮ ಆಸ್ತಿ ಎಷ್ಟಿದೆ ಎಂಬ ಬಗ್ಗೆಯೂ ಚುನಾವಣಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಈವರೆಗೆ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ ಕುಬೇರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿರೋ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್, ಇವರು ನೀಡಿರುವ ಮಾಹಿತಿ ಪ್ರಕಾರ ಇವರು 338 ಕೋಟಿ ರೂಪಾಯಿಯ ಒಡೆಯ. ಹೀಗೆ ಇವರಂತೆ ಇನ್ನು ಅನೇಕ ಕೋಟ್ಯಾಧಿಪತಿ ಅಭ್ಯರ್ಥಿಗಳು ಕಣದಲ್ಲಿದ್ದು ಅವರೆಲ್ಲರ ಆಸ್ತಿಪಾಸ್ತಿಗಳ ಕುರಿತು ಸಂಪೂರ್ಣ ವಿವರ ಎಲ್ಲಿದೆ ನೋಡಿ. 338 ಕೋಟಿ ರೂಪಾಯಿ ಒಡೆಯ ಡಿಕೆ ಸುರೇಶ್, 5 ವರ್ಷಗಳಲ್ಲಿ 4 ಪಟ್ಟು ಆಸ್ತಿ ಏರಿಕೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಬರೋಬ್ಬರಿ 338 ಕೋಟಿ 65,85,135 ರೂಪಾಯಿಗಳ ಒಡೆಯ. ಈ ಬಾರಿ ರಾಜ್ಯದಿಂದ ಲೋಕಸಭಾ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಇವರು ಕೂಡ ಒಬ್ಬ ಕುಬೇರ. ಅಭ್ಯರ್ಥಿ ಡಿಕೆ ಸುರೇಶ್, ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ, ಸ್ಥಿರಾಸ್ತಿ 305,59,16,927 ರೂಪಾಯಿ, ಚರಾಸ್ತಿ 33,06,68,208 ರೂಪಾಯಿ, ಪಿತ್ರಾರ್ಜಿತ ಆಸ್ತಿ 107,18,94,422 ರೂಪಾಯಿ, ಷೇರು ಮತ್ತು ನಗದು 2.55 ಕೋಟಿ ಬಂಡವಾಳ ಹೂಡಿಕೆ, ನಗದು 21,16,000 ಹೊಂದಿದ್ದಾರೆ, ಚಿನ್ನಾಭರಣ 1 ಕೆಜಿ 260 ಗ್ರಾಂ ಚಿನ್ನ, 4 ಕೆಜಿ 860 ಗ್ರಾಂ ಬೆಳ್ಳಿ. ಆದಾಯವು ಏರಿಕೆ, 2014 5,33,999 ರೂಪಾಯಿ ಇದ್ದು 2018 1,87,81,090 ರೂಪಾಯಿಗೆ ಏರಿದೆ. ಸಾಲ 51 ಕೋಟಿ ಇದೆ. ಕೃಷಿ ಕೃಷಿಯೇತರ ಭೂಮಿಗೆ ಲೆಕ್ಕವೇ ಇಲ್ಲ. ಮನೆ 16 ಕೋಟಿ 5,46,120 ರೂಪಾಯಿ ಮೌಲ್ಯದ ಮನೆ ಇದೆ. ವಾಹನ
ಪುತ್ರನ ಹೆಸರಿನಲ್ಲಿ 14,80,856 ರೂಪಾಯಿ ಮೌಲ್ಯದ ಹ್ಯುಂಡೈ ಕ್ರೇಟಾ ಇದೆ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಕೆ ಹರಿಪ್ರಸಾದ್ ಈ ಬಾರಿ ಕಣಕ್ಕಿಳಿದಿದ್ದಾರೆ. ಇವರ ಆಸ್ತಿ ಪ್ರಮಾಣವನ್ನ ನೋಡೋದಾದ್ರೆ ಅವರು 45,59,000 ವಾರ್ಷಿಕ ಆದಾಯವನ್ನು ಹೊಂದಿದ್ದಾರೆ. ಅಭ್ಯರ್ಥಿ ವಿಕೆ ಹರಿಪ್ರಸಾದ್, ಕ್ಷೇತ್ರ ಬೆಂಗಳೂರು ದಕ್ಷಿಣ, ಸ್ಥಿರಾಸ್ತಿ 14.62 ಕೋಟಿ, ಚರಾಸ್ತಿ 46.1 ಲಕ್ಷ, ಬಂಡವಾಳ ಹೂಡಿಕೆ 2.94 ಕೋಟಿ, ಬ್ಯಾಂಕ್ ಠೇವಣಿ 12.85 ಲಕ್ಷ, ನಗದು 30,000 ರೂಪಾಯಿ, ಸಾಲ 3.44 ಕೋಟಿ, ಚಿನ್ನಾಭರಣ 20 ಲಕ್ಷ ರೂಪಾಯಿ ಮೌಲ್ಯದ 700 ಗ್ರಾಂ ಚಿನ್ನಾಭರಣ, ವಾಹನಗಳು 9.36 ಲಕ್ಷ ರೂಪಾಯಿ ಮೌಲ್ಯದ ಹುಂಡೈ, 3.5 ಲಕ್ಷದ ಜೆನ್ ಕಾರ್ಗಳಿದೆ. ಇನ್ನು 5 ವರ್ಷಗಳ ಕಾಲ ಸಂಸದೆಯಾಗಿ ಸೇವೆ ಸಲ್ಲಿಸಿರುವ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಶೋಭಾ ಆಸ್ತಿ ಶೇಕಡ 40.55, ಸಾಲ ಶೇಕಡ 30.97 ಏರಿಕೆಯಾಗಿದೆ. 2014 ಒಟ್ಟು 7.20 ಕೋಟಿ ಆಸ್ತಿ ಇತ್ತು, 2019 10.48 ಕೋಟಿ. ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು, ಸ್ಥಿರಾಸ್ತಿ 3.10 ಕೋಟಿ, ಚರಾಸ್ತಿ 7.38 ಕೋಟಿ, ನಗದು 1.29 ಲಕ್ಷ, ಬ್ಯಾಂಕ್ ಠೇವಣಿ 77,07,000, ಕಳುವಾದ ಹಣ ದಿಲ್ಲಿ ಬ್ಯಾಂಕ್ನಲ್ಲಿ 15.17 ಲಕ್ಷ, ಸಾಲ 4.99 ಕೋಟಿ, ನಿವೇಶನ ಪುತ್ತೂರು ಹಾಗೆ ಬೆಂಗಳೂರಿನ ಚಿಕ್ಕಮಾರನಹಳ್ಳಿಯ ನಿವೇಶನ ಮೌಲ್ಯ 3.10 ಕೋಟಿ. ಇನ್ನು ಈ ಬಾರಿ ದೇವೇಗೌಡರ ಸ್ಪರ್ಧೆಯಿಂದ ಜಿದ್ದಾಜಿದ್ದಿ ಕಣವಾಗಿರುವಂತಹ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಹಾಲಿ ಸಂಸದ ಮುದ್ದೆ ಹನುಮೇಗೌಡರು ಕಣದಲ್ಲಿದ್ದು ಇವರು ಕೂಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಅಭ್ಯರ್ಥಿ ಮುದ್ದು ಹನುಮೇಗೌಡ, ಕ್ಷೇತ್ರ ತುಮಕೂರು, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ, ಸ್ಥಿರಾಸ್ತಿ 4.73 ಕೋಟಿ, ಚರಾಸ್ತಿ 17.74 ಲಕ್ಷ, ಪತ್ನಿಯ ಚರಾಸ್ತಿ 12.25 ಲಕ್ಷ, ಬ್ಯಾಂಕ್ ಠೇವಣಿ 12.52 ಲಕ್ಷ, ಸಾಲ 1.05 ಕೋಟಿ, ನಗದು 3.71 ಲಕ್ಷ, ಕೃಷಿ ಭೂಮಿ 21 ಎಕರೆ 46 ಗುಂಟೆ, ಒಟ್ಟು ಆಸ್ತಿ ಮೌಲ್ಯ 4.90 ಲಕ್ಷ. ಇನ್ನು ಇದೇ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿರುವಂತಹ ಜಿಎಸ್ ಬಸವರಾಜು ಕೂಡ ಕೋಟಿ ಕುಳವಾಗಿದ್ದು ಅವರ ಆಸ್ತಿ ವಿವರ ಹೀಗಿದೆ. ಅಭ್ಯರ್ಥಿ ಜಿಎಸ್ ಬಸವರಾಜು, ಕ್ಷೇತ್ರ ತುಮಕೂರು, ಬಿಜೆಪಿ ಅಭ್ಯರ್ಥಿ, ಸ್ಥಿರಾಸ್ತಿ 44.15 ಕೋಟಿ, ಚರಾಸ್ತಿ 6.92 ಕೋಟಿ, ಬ್ಯಾಂಕ್ ಠೇವಣಿ 43 ಲಕ್ಷ, ಹೂಡಿಕೆ 5.33 ಕೋಟಿ, ಸಾಲ 11.38 ಕೋಟಿ, ನಗದು 10 ಲಕ್ಷ, ವಾಹನ 20 ಲಕ್ಷ ಮೌಲ್ಯದ ಟೊಯೋಟಾ ಇನ್ನೋವಾ, ಮಾರುತಿ ರೀಡ್ಸ್, ಚಿನ್ನಾಭರಣ 37 ಲಕ್ಷ ರೂಪಾಯಿ ಮೌಲ್ಯದ್ದು. ಇವರೆಲ್ಲರ ಜೊತೆಗೆ ಇನ್ನು ಅನೇಕ ಘಟಾನುಘಟಿ ನಾಯಕರುಗಳು ಕಣದಲ್ಲಿದ್ದಾರೆ. ಇವರೆಲ್ಲರೂ ಕೋಟಿ ಕುಳಗಳಾಗಿದ್ದು ಹಣಬಲ ಮತ್ತು ತೋಳ್ಬಲಗಳೊಂದಿಗೆ ಈ ಬಾರಿಯ ಚುನಾವಣೆಯನ್ನ ಎದುರಿಸಲು ಸಿದ್ಧರಾಗಿದ್ದಾರೆ. ಯಾರು ಎಷ್ಟೇ ಹಣ ಗಳಿಸಿದ್ರೂ ಜನರ ಪ್ರೀತಿ ಗಳಿಸಿದವರಿಗೆ ಮಾತ್ರ ಪ್ರಜೆಗಳ ಮತ ಅನ್ನೋದು ಮಾತ್ರ ಸರ್ವಕಾಲಿಕ ಸತ್ಯ. ವಿಶ್ವನಾಥ್ ಹೂಕಾರ್, ಸ್ಪೆಷಲ್ ಡೆಸ್ಕ್, ಪ್ರಜಾ ಟಿವಿ. ನೋಡಿದ್ರಲ್ಲ ಲೋಕ ಸಂಗ್ರಾಮದಲ್ಲಿರುವ ಕೋಟಿ ಕುಳಗಳನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅಖಾಡದಲ್ಲಿ ಹಣವಂತರು ನೈಕರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.